ಉತ್ತರ ಇಲ್ಲದೆ ಇರುವಂತ ಪ್ರಶ್ನೆ ರೂಪೇಶ್. ಹೌದು ಸರ್, ಇವಾಗ ಪೊಲೀಸ್ ನವರನ್ನೇ ಆಗ್ಲಿ ಇಷ್ಟು ಜನ ಕಂಡಿಡಿದಿದೆ, ಹಿಂಗ್ ಯಾರನ್ನ ಒಬ್ರು ಕ್ಲೋಸ್ ಸಿಕ್ಕಿದೆ ಅಂದ್ರೆ ಒಂದ್ ತೋರು ಏನಿಲ್ಲ ಸರ್, ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಮ್ಮ ಅವಂತನವ ಕೇಸ್ ಏನೋ ಮೂವ್ ಮಾಡ್ಬೇಕು ಅಂತೇಳಿ ಹೋಗ್ತಾರ, ದುಡ್ಡು ಬೇರೆ ಇರ್ತಾರೆ, ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ಯಾರು ಇನ್ಸ್ಪೆಕ್ಟರ್ ಕ್ಯಾಸಾಂಡ್ರ ಟೇಷನ್ ಅವ್ರು ಹೋಗ್ತಾರ ದುಡ್ಡು ಇಸ್ಕೊಂಡವ್ರೆ, ನಮ್ಗೂ ಇವತ್ತೇ ಗೊತ್ತಾಯ್ತು ನಮ್ಮ ಮಾವನ್ ಕೇಳಿಕ್ಕೆ ಏನೋ ಎತ್ತ ಅನ್ನಕ್ಕೆ ಸರ ದುಡ್ಡು ಇಸ್ಕೊಂಡವ್ರೆ. ಯಾರು ಸರ್ ಆ ಮಹಾನ್ ಭಾವರು? ಅಲ್ಲ ಸರ್ ನೋಡಿ ಸರ್, ಕೊಟ್ಟಿರೋದ್ ನೋಡಿ ನಮ್ಗೂ ಒಂದು ಮಾತು ಗೊತ್ತಿಲ್ಲ, ಏನಿಲ್ಲ ಏನಿಲ್ಲ, ಒತ್ತಾರ ದುಡ್ಡು ಇಸ್ಕೊಂಡವ್ರೆ, ಇಂತ ಬಡವರಾಗಿ ನಮ್ಮ ಹಿಂಗಾಗಿ ಒತ್ತಾರ ದುಡ್ಡು ಇಸ್ಕೊಂಡವ್ರೆ, ಒತ್ತಾರ ದುಡ್ಡು ಹೊಡಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಇದನ್ನ ಇದನ್ನ ಹೀಗೆ ಬಿಡುವಂತ ಪ್ರಶ್ನೆನೆ ಇಲ್ಲ ಸರ್. ರೂಪೇಶ್ ಅವರೇ ಹೇಳಿ ಸರ್, ಯಾರು ಅದನ್ನ ತೆಗೆದುಕೊಂಡಿರೋದು? ನೀವು ಎಸ್ ಪಿ ಗೆ ಮಾತನಾಡಿದ್ರ ಇದನ್ನ ಹೇಳಿದ್ರ? ಕೇಳಿದ್ರ ಸಹ ಕೇಳದ್ಮೇಲೆ ಹೇಳ್ತಾ ಇರೋದು, ನಾವು ಮಧ್ಯಾಹ್ನ ಫೋನ್ ಮಾಡುದು, ಅದೇ ಸರ್ ನ್ಯೂಸ್ ಹಿಂಗೆ ಹೋಗೋಣ ಬರ್ರಿ ಅಂತ ನೀವು ಫೋನ್ ಮಾಡಿದ್ರಲ್ಲ ಸರ್, ಅವಾಗ ಬರ್ರಿ ಹೋಗೋಣ ಸಿದ್ಧಗಂಗಾ ಇದಕ್ಕೆ ಇದ್ರತಕ್ಕ ಹೋಗೋಣ ಬರ್ರಿ ಅಂತ ಅಂದಾಗ ಹಿಂಗ ಹಿಂಗೆ ಇಟ್ಕೊಂಡಿದ್ರು ಅಂತ ಅಂತ ಬಂತು ಮಾತು. ಓಕೆ ಓಕೆ. ಅವ್ರಿಗೆ ಗೋರ್ಮೆಂಟ್ ಇಂದ ಸರ್ಕಾರದಿಂದ ದುಡ್ಡು ಬುಕ್ ಕೊಡಲ್ವಾ ಸರ್, ಈ ತರ ದುಡ್ಡು ಇಸ್ಕೊಂಡು ಅವರು ಕೇಸ್ ಮೂವ್ ಮಾಡಿ ಮಾಡಿ ಕೆಲಸ ಮಾಡ್ಕೊಡಕ್ಕೆ ಈ ತರ ಜನಗಳ್ತಾವ ಇರುತ್ತಾವ ದುಡ್ಡು ಇಸ್ಕೊಂಡು ಇದ್ ಮಾಡಕ ಸರ್ ಇವರು. ಓಕೆ ಓಕೆ. ಸಾವಿನ ಮನೆಯಲ್ಲಿ ದುಃಖದ ಮನೆಯಲ್ಲಿಯೂ ಕೂಡ ದುಡ್ಡಿಸ್ಕೊಳ್ಳುವಂತಹ ಭೂಪರ್ ಇದ್ದಾರೆ ನಮ್ಮ ಸುತ್ತ ಅಂತ ಈಗ ಜಗತ್ ಜಾಹೀರ್ ಆಗ್ತಾ ಇದೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕೆ. ನೊಂದಂತಹ ನಿಮ್ಮ ಕುಟುಂಬಕ್ಕೆ ಶೀಘ್ರ ಸಾಂತ್ವನ ಸಿಗ್ಲಿ ಅಂತ ನಾನು ಕೂಡ ಭಗವಂತನಲ್ಲಿ ಬೇಡ್ಕೊಳ್ತೀನಿ ರೂಪೇಶ್. ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಘಟನೆಯ ಪೂರ್ವಾಪರ ಎಲ್ಲವನ್ನು ಕೂಡ ವೀಕ್ಷಕರು ಕೇಳಿಸ್ಕೊಡ್ರಿ, ಜೊತೆಗೆ ನಮ್ಮ ಅತಿಥಿಗಳು ಕೇಳಿದ್ರು. ಇದರಲ್ಲಿ ಒಂದು ನೋವಿನ ಕಥೆ, ಆದರೆ ಮತ್ತೊಂದು ಲಂಚದ ಕಥೆ. ಎರಡು ಘಟನೆಗಳು ಹೆಂಗೆ ಅಂತಂದರೆ ಹೆಬ್ಬಾವಿನ ಥರ ಕಾಯ್ತಾ ಇದೆ. ಈ ಕಡೆ ಹೋದರೆ ಹೆಬ್ಬಾವು ಕಚ್ಚುತ್ತೆ, ಆ ಕಡೆ ಹೋದರೆ ಹುಲಿ ನಿಂತ್ಕೊಂಡಿದೆ. ಮಧ್ಯದಲ್ಲಿ ಬಡಪಾಯಿಗಳು ಏನು ಮಾಡಬೇಕಪ್ಪ ಅಂತಂದರೆ ಮಾನ ಮರ್ಯಾದೆ ಹೆದರ್ಕೊಂಡು ಏನಾದರೂ ಚಿಂತೆ ಇಲ್ಲಪ್ಪ, ಸದ್ಯ ನಮ್ಮನ್ನು ಬದುಕಕ್ಕೆ ಬಿಟ್ಬಿಡಿ ಅಂತ ಎಷ್ಟೋ ಜನ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಫುಟ್ಪಾತಲ್ಲಿ ಟೀ ಅಂಗಡಿ ಇಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಈಗ ಆಕೆಗೆ ಇಬ್ಬರು ಮಕ್ಕಳು, ಅವರ ಭವಿಷ್ಯ ಏನು? 8 ವರ್ಷ 4 ವರ್ಷ ಯಾರು ಕಾಪಾಡ್ತಾರೆ? ತಾಯಿಗೆ ಆದಂತಹ ಘಟನೆ ಮಕ್ಕಳ ಮನಸ್ಸಿಗೆ ಸೈಕಾಲಜಿಕಲಿ ಎಷ್ಟು ಪರಿಣಾಮ ಬೀರಿರುತ್ತೆ? ಅವರು ಬೆಳೀತಾ ಇರೋಂಥ ಹುಡುಗರು, 8 ವರ್ಷದ ಮಗುಗೆ ಪ್ರಪಂಚ ಜ್ಞಾನ ಖಂಡಿತ ಇದ್ದೇ ಇರುತ್ತೆ. ಈಗ ಯಾರು ಉತ್ತರ ಕೊಡ್ತಾರೆ ಅದಕ್ಕೆ? ಇದನ್ನು ಯಾರು ಯೋಚನೆ ಮಾಡ್ತಾರೆ? ಇದಕ್ಕೆ ನ್ಯಾಯ ಕೊಡಿಸೋರು ಯಾರು? ಇದು ನಮ್ಮ ಮುಂದೆ ಇರುವಂತಹ ಪರಿಸ್ಥಿತಿ. ನನಗೆ ನ್ಯಾಯ ಸಿಗಲಿಲ್ಲ, ನನಗೆ ಸಚಿವ ಸ್ಥಾನ ಸಿಗಲಿಲ್ಲ, ಸಿಕ್ಕಿದ ಸಚಿವ ಸ್ಥಾನ ಸರಿಯಾಗಿಲ್ಲ, ನನಗೆ ಬೇರೆದು ಬೇಕು ಅಂತ ದಿನ ಬೆಳಗಾದರೆ ಒದ್ದಾಡ್ತಿರಲ್ಲ, ಬಂದು ಇವತ್ತು ಮಾತನಾಡಿ ನಿಮಗೆ ತಾಕತ್ತಿದ್ರೆ. ಇದೇ ವಿಚಾರಕ್ಕೆ ಅಂದರೆ ಏನು, ಈಗ ಒಂದು IO ಇನ್ವೆಸ್ಟಿಗೇಷನ್ ಆಫೀಸರು ಅಥವಾ ಒಂದು ಸ್ಟೇಷನ್ನ ಪೊಲೀಸ್ ಅಧಿಕಾರಿ ಲಂಚಕ್ಕೆ ಕೈ ಚಾಚಿದ್ದಾರೆ ಅನ್ನೋದ್ರ ಬಗ್ಗೆ ಸೊ ಆಗಲೇ ಒಂದು ಬ್ರೇಕಿಂಗ್ ನ್ಯೂಸನ್ನು ನೋಡಿದ್ವಿ. ಮತ್ತೆ ಏನಾಗಿತ್ತು ಆ ಘಟನೆ ಏನಾಗಿತ್ತು ಅನ್ನೋದನ್ನು ಮತ್ತೊಮ್ಮೆ ನಾವು ಅವಲೋಕನ ಮಾಡೋಣ. ನೋಡೋಣ, ದನ ಮೇಯಿಸ್ತಾ ಇದ್ದಂತಹ ಮಹಿಳೆ ಜಯಲಕ್ಷ್ಮಿ 35 ವರ್ಷ ಅವರ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅನ್ನೋದು ಕೂಡ ಹೇಳ್ತಾರೆ. ಕ್ಯಾತ್ಸಂದ್ರ ಪೊಲೀಸರು ನಮ್ಮ ಹತ್ರ 10,000 ರೂಪಾಯಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮೃತ ಮಹಿಳೆಯ ತಮ್ಮ ರೂಪೇಶ್ ಅವರು ಅಮೋಕ್ ಟಿವಿ ಜೊತೆ ಮಾತನಾಡ್ತಾ ಹೇಳ್ತಾರೆ. ನೋಡಿ, ಈ ಒಂದು ಘಟನೆಯನ್ನು ಅದರನ್ನ ನಾವು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾಗ ಇನ್ನೊಂದು ಕರಾಳ ಘಟನೆ ಹೇಗೆ ಬಿಚ್ಚಿಕೊಳ್ತು ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದೆ. ಪೊಲೀಸರ ಅವ್ಯವಸ್ಥೆ, ಇಲಾಖೆಯ ಅವ್ಯವಸ್ಥೆ, ಅಬ್ಬ ಇದನ್ನ ಹೇಳಕೊಳ್ಳಕ್ಕೆ ಅಸಹ್ಯ ಅಂತ ಅನ್ಸುತ್ತೆ. ಕ್ಯಾತ್ಸಂದ್ರ ಪೊಲೀಸರ ವಿರುದ್ಧ 50 ಜನಾಕ್ರೋಶದ ಕಟ್ಟೆ ಒಡೆದಿತ್ತು ನಿಜ, ಯಾಕೆ ಅನ್ನೋದು ಇದ್ರ ಈ ವಿಚಾರ ಗೊತ್ತಾದ ಮೇಲೆ, ಇದು ಗೊತ್ತೂ ಗೊತ್ತಿಲ್ಲದ ಹಾಗೆ ತೆಗೆದುಕೊಂಡಿರುವಂಥದ್ದಾ ಅಥವಾ ಗೊತ್ತಾಗೇ ತೆಗೆದುಕೊಂಡಿರೋಂಥದ್ದಾ, ನಿಮ್ಗೆ ಯಾರು ಕೇಳಿದ್ರೆ 10,000 ರೂಪಾಯಿ ತೆಗೆದುಕೊಳ್ಳೋದಕ್ಕೆ ನಿಜಾನಾ ಇದು? ಬನ್ನಿ, ನಿಮ್ಗೆ ಧೈರ್ಯ ಇದ್ರೆ ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ಹೇಳಿ, ಇವಾಗ ನೀವು ಉತ್ತರ ಕೊಡಿ ಅದಕ್ಕೆ, ಯಾರು ತೆಗೆದುಕೊಂಡಿದ್ದಾರೆ ಅವರು. ಯಾವ ನ್ಯಾಯ ಸ್ವಾಮಿಗಳು ಜರ್ಜರಿತರಾಗಿ ಹೋಗಿದ್ದಾರೆ ಅವ್ರ ಮನೆಯವರು. ಇನ್ನು ಯಾವತ್ತೂ ಆ ವ್ಯಕ್ತಿಯನ್ನ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರೇ ದೇವರೇ ಬಂದ್ರು ಸಾಧ್ಯನೇ ಇಲ್ಲ. ಜಯಲಕ್ಷ್ಮಿ ಅವರನ್ನ ಅವರ ಮಕ್ಕಳಿಗೆ ಕೊಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. 10,000 ರೂಪಾಯಿ ಇಸ್ಕೊಂಡು ಕೊಡ್ತೀರಾ ನೀವು ಜಯಲಕ್ಷ್ಮಿ ಅವ್ರನ್ನ ವಾಪಸ್ಸು, ಇನ್ನೂ 10,000 ಎಕ್ಸ್ಟ್ರಾ ಸೇರಿಸ್ಕೊಡ್ತಾರೆ ಜನ. ತಗೊಳ್ಳಿ, ಅದನ್ನ ಸುರ್ಕಾಳಿ ನಿಮ್ಮ ತಲೆ ಮೇಲೆ, ಅದನ್ನ ನಾಚಿಕೆ ಆಗ್ಬೇಕ್ರಿ ನಿಮಗೆ. ಬಹುಶಃ ಅದನ್ನೆಲ್ಲ ಬಿಟ್ಟುಬಿಟ್ಟು ಬಂದಿದ್ರ ಅನ್ಸುತ್ತೆ.
ನಿನಗ ಒಂದು ಮಾತು ಹೇಳ್ತಾರೆ, ನಾಚಿಕೆ ಗೀಚಿಕೆ ಎಲ್ಲ ಕ್ಯಾಚ್ ಅಂದ್ರದ ಆಚೆಗೆ ಅಂತ. ಬಹುಶಃ ಮೋಸ್ಟ್ಲಿ ಅಲ್ಲೇ ನೀವು ಸ್ಟೇಷನ್ ಅಲ್ಲೇ ಕೆಲಸ ಮಾಡ್ತೀರಾ, ಆಚೆ ಬಿಟ್ಬಿಟ್ಟಿದ್ರ ಅನ್ಸುತ್ತೆ ನೀವು. ಅದನ್ನ ಈ ವ್ಯವಸ್ಥೆಯಲ್ಲಿ ನಾವು ಏನ್ ನ್ಯಾಯ ಕೇಳೋದು, ಈ ವ್ಯವಸ್ಥೆಯಲ್ಲಿ ನಾವು ಯಾರ ಮೊರೆ ಹೋಗೋದು? ಅವ್ರು ಬಡವರು ಅಂತ ಸುಲಿಗೆ ಮಾಡಿದೀರಾ, ಅಥವಾ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಸುಲಿಗೆ ಮಾಡಿದೀರಾ? ಈ ಪ್ರಶ್ನೆ, ಈ ಒಂದು ಹಪಹಪಿ, ಇಂಥ ಒಂದು ಭ್ರಷ್ಟತನ, ಇದೆಲ್ಲದರ ಮಧ್ಯ ನೀವು ಮೆರಿತಾ ಇದ್ದೀರಿ ಅಷ್ಟೇ. ಎಸ್ ಪಿ ರಾಹುಲ್ ಕುಮಾರ್ ಶಹಪುರ್ವಾಡ್ ಸರ್, ನೀವು ಈ ಪ್ರಕರಣದ ನೇತೃತ್ವದ ಉತ್ತರದಾಯಿತ್ವರು, ಈ ಪ್ರಕರಣದ ನೇತೃತ್ವದ ಆನ್ಸರಬಲ್ ಪರ್ಸನ್. ವಿ ನೋ ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ ಮತ್ತು ನಿಮ್ಮ ಬಗ್ಗೆ ಧೈರ್ಯ ಇದೆ. ಅಟ್ಲೀಸ್ಟ್ ಈ ಒಂದು ವಿಚಾರವನ್ನು ನೀವು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ಅಂತ. ಆದರೆ ನಿಮ್ಮ ಕೆಳಗಿನವರು ತುಂಬ ಉಡಾಫೆಯಾಗಿ ತಗೊಂಡ್ಬಿಟ್ಟಿದಾರಲ್ಲ ಸರ್, ಯಾವುದೋ ಒಂದು ಪೆಟ್ಟಿ ಕೇಸ್ ಥರ ಅನ್ಕೊಂಡ್ಬಿಟ್ಟಿದ್ದಾರೆ ಇದನ್ನು. ಮೈಸೂರಿನ ಘಟನೆಯನ್ನು ಸ್ವಲ್ಪ ಹೊರಗಡೆ ಬಂದು ನೋಡಿ ಏನಾಗಿದೆ ಅಂತ. ಇಡೀ ಕರ್ನಾಟಕವೇ ಹತ್ತಿ ಉರಿತಾ ಇದೆ, ಅಂಥದ್ದೇ ಘಟನೆ ತುಮಕೂರಲ್ಲಿ ಆಗಿರೋದು. ಏನು ಮನೆ ಮನೇಲಿ ಆಗಬೇಕಾಯ್ದು ನಿಮಗೆ ಅರ್ಥ ಆಗೋದಕ್ಕೆ? ನಿರ್ಭಯಾ ಕೇಸ್ ಏನು ಐಕಾನ್ ಕೇಸ್ಗಳ ನಿಮ್ಗೆ ಹೇಳ್ಕೊಳ್ಳೋದಕ್ಕೆ? ಕಾನೂನು ಸುವ್ಯವಸ್ಥೆಯನ್ನ ಹದ್ದುಬಸ್ತಲ್ಲಿ ಇರೋಕ್ಕಾಗಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಇರೋದಕ್ಕೆ ಯೋಚನೆ ಮಾಡಬೇಕು. ಪಾಪ ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಗೃಹ ಇಲಾಖೆ, ಗೃಹ ಸಚಿವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು, ಅವರು ಈ ಹಿಂದೆ ಗೃಹ ಸಚಿವರಾಗಿದ್ರು. ಇಂಥ ಕೇಸ್ ನಡೆದಿದೆ, ಅವರ ಸಕ್ಸೆಸರ್ ಆಗಿ ಬಂದಿರೋದು ಆರಗ ಜ್ಞಾನೇಂದ್ರ ಅವರು. ಮೈಸೂರಿಗೆ ಭೇಟಿ ಕೊಟ್ಟಿದ್ದಾರೆ, ತುಮಕೂರಿಗೆ ಭೇಟಿ ಕೊಡೋಕ್ಕಾಗಿಲ್ಲ ಅವ್ರ ಕೈಲಿ. ಇದೇ ದಾರಿ, ಶಿವಮೊಗ್ಗಕ್ಕೆ ಹೋಗೋ ದಾರಿ ತುಮಕೂರು ದಾರಿ ಅವರು. ಆ ಘಟನೆ ನಡೆದಿರೋದು ಕ್ಯಾಸಂದ್ರ ರಿಂಗ್ ರೋಡ್, ಶಿವಮೊಗ್ಗಕ್ಕೆ ಡೈವರ್ಟ್ ಆಗೋಂಥ ರೋಡ್ ಅಲ್ಲೇ ಬರುತ್ತದು.